ಭಗವಂತಾ ಕಾಪಾಡಪ್ಪ. ಏನು ಇಲ್ಲ ಕಣೋ ಇಲ್ಲಿ ತಿನ್ನೋದು. ಸಿಗ್ನಲ್ ಮಾಡಿ ಸರ್ ಅದು. ಅದು ಅಂಕುಶ ಪೂರ್ತಿ ಕಬ್ಬಿಣದಲ್ಲ ಮರನ ಸರ್ ಅದು? ಇದು ಮರ. ಇದು ಈ ಮದ ಇರೋದು ಅಂದ್ರೆ ಅದ್ರಲ್ಲಿ ಏನೋ ರಸ ಬರುತ್ತೆ ಅಂತ ಹೇಳ್ತಾರೆ. ಓಕೆ ಓಕೆ. ಅಲ್ಲಿ ನೋಡಿ ಜೈನ್ ಮುನಿಗಳು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇಂದಿನ ನಮ್ಮ ಪಯಣ ಹುಮ್ಚಾ ಪದ್ಮಾವತಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಹುಮ್ಚಾ ಹುಂಚಾ ಇದು ಇರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಿಂದ ಒಂದು 20-23 ಕಿಲೋಮೀಟ್ರ್ ದೂರದಲ್ಲಿದೆ. ಇದಕ್ಕೆ ಹೊಂಬುಜ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಹೊಂಬುಜ ಜೈನ ಮಠ ಅಂತ ಕೂಡ ಬೋರ್ಡ್ ಇದೆ. ಇಲ್ಲಿ ಒಂದು ಆನೆ ಕೂಡ ಇದೆ, 45 ವರ್ಷದ ಐಶ್ವರ್ಯ ಅನ್ನೋ ಆನೆ. ಆನೆ ಸ್ನಾನ ಮಾಡೋದು ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಖಂಡಿತ ಅಲ್ಲಿ ಹೋದಾಗ ದೇವಸ್ಥಾನ ನಿಂಬಾಗದಲ್ಲಿರ್ತಕ್ಕಂಥ ಆನೆನ ನೀವು 1 ಅವರಲ್ಲ 2 ಅವರ್ ನೋಡಿದ್ರೂ ಬೇಜಾರಾಗೋದಿಲ್ಲ, ಅಷ್ಟು ಚೆನ್ನಾಗಿ ಸ್ನಾನ ಮಾಡ್ತಾ ಇರತ್ತದು. ಹಾಗೆ ನಾನು ಈ ಹುಂಚಾ ಇಲ್ಲ ಹುಂಚಾ ಪದ್ಮಾವತಿ ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ತಿಳಿಸೋದಕ್ಕೆ ಮುಂಚೆ ನಿಮಗೆ ಒಂದು ರೆಫರೆನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನೆಲ್ನಲ್ಲಿ ಬಳೆ ಪದ್ಮಾವತಿ ದೇವಸ್ಥಾನ ಅಂಥೇಳಿ ಜೋಗ್ ಫಾಲ್ಸ್ ಹತ್ರ ಇರತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದ್ದೆ. ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ, ತುಂಬ ಜನ ಹೋಗಿದಾರಲ್ಲಿ. ಅದರ ಲಿಂಕನ್ನು ನಾನು ಐ ಬಟನ್ನಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬ ಜನ ನೋಡಿದ್ದಾರೆ ನನ್ನ ಚಾನಲಲ್ಲಿ, ಸುಮಾರು 1.5 ಲಕ್ಷ ಜನ ನೋಡಿದ್ದಾರೆ ಆ ವಿಡಿಯೋನ. ಸೊ ಅದಕ್ಕೆ ಮೂಲ ದೇವರು ಅಂತ ಹೇಳಿದ್ರೆ ಈ ಹುಮ್ಚಾ ಪದ್ಮಾವತಿ ದೇವಸ್ಥಾನ. ಹುಮ್ಚಾ ಪದ್ಮಾವತಿ ದೇವಸ್ಥಾನ ಇಲ್ಲಿ ಆಗೋದಕ್ಕೆ ಒಂದು ಕತೆ ಇದೆ. ಆ ಕತೆನ ಒಂದು ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿಗೆ ಸಾಕಾರ ರಾಯ ಅಂತ ಹೇಳಿ ಮಥುರಾದಲ್ಲಿ ಒಬ್ಬ ರಾಜ ಇರ್ತಾನೆ, ಜೈನ ರಾಜ. ಅವನ ಮಗ ಜಿನದತ್ತ ಅನ್ನೋನು ಅವರ ಮನೆ ದೇವರಾಗಿರ್ತಕ್ಕಂಥ ಪದ್ಮಾವತಿ ದೇವರೊಂದಿಗೆ ಈ ಮಲೆನಾಡಿಗೆ ಬಂದಾಗ ಇಲ್ಲಿ ಪದ್ಮಾವತಿ ದೇವರ ಆದೇಶದ ಮೇರೆಗೆ ನೀನಿಲ್ಲೊಂದು ಸಾಮ್ರಾಜ್ಯ ಮಾಡು ಅಂತ ಹೇಳಿದಾಗ 7ನೇ ಶತಮಾನದಲ್ಲಿ ಒಂದು ರಾಜ್ಯವನ್ನು ಕಟ್ತಾನೆ. ಇದಕ್ಕೆ ಈ ಏನಿದೆ ನಾವು ಹೋಗಿದ್ದೀವಿ ಹೊಂಬುಜ ಅಂತ ಹೆಸರಿರುತ್ತೆ, ಅದನ್ನು ರಾಜಧಾನಿ ಮಾಡಿಕೊಂಡು ನೀವತ್ತು ಹಿಸ್ಟ್ರಿನಲ್ಲಿ ನೋಡ್ಬೋದು. ಸಾಂತರರು ಅಂತ ಹೇಳ್ತಾರೆ, ಸಾಂತರ ಡೈನಾಸ್ಟಿ ಅಂತ ಹೇಳಿ. ಅದಕ್ಕೆ ಕಂಡಿಡ್ದವನೇ, ಅದನ್ನು ಹುಟ್ಟಾಕಿದವನೇ ಜಿನದತ್ತ ಮಹಾರಾಜ. ಜಿನದತ್ತ ಮಹಾರಾಜನಿಗೆ ಪ್ರೇರೇಪಣೆ ಕೊಟ್ಟಿದ್ದಾನೆ ಈ ಹುಮ್ಚಾ ಪದ್ಮಾವತಿ. ಇಲ್ಲಿ ದೇವ್ರದ್ದು ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಜಿನದತ್ತ ಮಹಾರಾಜ ಆ ಒಂದು ರಾಜ್ಯ ಕಟ್ಟಬೇಕಾದ್ರೆ ಆ ದೇವಿ ಅಪ್ಪಣೆ ಮೇಲೆಗೆ ನನ್ನ ಈ ಏನಿದೆ ವಿಗ್ರಹಕ್ಕೆ ಕಬ್ಬಿಣ ತಾಕ್ಸಿದ್ರೆ ಹೊನ್ನಾಗತ್ತೆ ಅಂತ ಹೇಳಿ ಒಂದು ಆಶೀರ್ವಾದ ಕೊಟ್ಟಾಗ ಆ ಚಿನ್ನದಿಂದಾನೇ ಅವನೊಂದು ರಾಜ್ಯನ ಕಟ್ಟೋವಂಥದ್ದು. ಸೊ ಅದಕ್ಕೆ ಹೊಂಬುಜ, ಹೊನ್ನನ್ನು ನೀಡಿದಂಥ ಪದ್ಮಾವತಿ ಹೊಂಬುಜ ಅಂತ ಹೇಳಿ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಒಂದು ಸಣ್ಣದಾದ ಕತೆ ತಿಳ್ಕೊಂಡ್ರಿ. ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಬಾಳಲ್ಲಿ ನಿಮಗೂ ಕೂಡ ತಾಯಿ ಹೊನ್ನನ್ನು ನೀಡಲಿ, ಚಿನ್ನವನ್ನು ನೀಡಲಿ ಅಂತ ಹೇಳ್ತಾ ಇಲ್ಲಿ ಐಶ್ವರ್ಯ ಆನೆ ಹತ್ರ ಬಂದಿದ್ದೀವಿ. ಬನ್ನಿ ಐಶ್ವರ್ಯ ಆನೆ ಬಗ್ಗೆ ತಿಳ್ಕೊಳ್ತಾ ಅದು ಸ್ನಾನ ಮಾಡೋ ರೀತಿ ಅದನ್ನು ಎಷ್ಟು ಆನಂದ ಕೊಡುತ್ತೆ ಅಂತ ನೀವೇ ಕಣ್ಣಲ್ಲಿ ನೋಡಿರೋಂತೆ ಬನ್ನಿ. ನೀವು ಇದನ್ನ ನೋಡ್ಕೊಳ್ಳೋರ ಅಲ್ಲ, ಇದು ಕಟ್ಟಿಲ್ಲ ಅದನ್ನ. ಏನ್ ಹೆಸರು ಇದಕ್ಕೆ? ಭಗವಂತ ಕಾಪಾಡಪ್ಪ. ಏನು ಇಲ್ಲ ಕಣೋ ಇಲ್ಲಿ ತಿನ್ನೋದು.
ಹೌದಾ? ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು ನನ್ನ ಜೀವನ. ಬಾ. 45 ವರ್ಷ ಆಗಿದೆ ಇದಕ್ಕೆ. ಬಗ್ಗು ಮರಿ ಮರಿ ಹಾಕಿದ್ಯಾ ಇದು? ಫೋನ್ ಇವಾಗ ಸಿಗ್ನಲ್ ಅದು ಅವಾಗ ಇಟ್ಕೊಳತ್ತೆ, ಇಲ್ಲ ಅಂದ್ರೆ ಇಲ್ಲ ದುಡ್ಡು ಕೊಟ್ಟು ಅದಾಗೆ ಮಾಡುತ್ತೆ. ಇನ್ನೊಂದ್ಸರಿ ಸಿಗ್ನಲ್ ಮಾಡಿ ಸರ್. ಅದು ಮತ ಇರುತ್ತೆ ಅಂತಾರಲ್ಲ, ಅದು ಗಂಡಾನೇ ಮಾತ್ರ ಹೆಣ್ಣಿನ ಹೆಣ್ಣಾನೇ ಬರುತ್ತ ಮತ, ಅದ್ ನಿಮ್ಗೆ ಗೊತ್ತಾಗತ್ತ? ಅದು ಈ ಮದ ಇರೋದು ಅಂದ್ರೆ ಅದ್ರಲ್ಲಿ ಏನೋ ರಸ ಬರುತ್ತೆ ಅಂತ ಹೇಳ್ತಾರೆ. ಓಕೆ ಓಕೆ. ಸೊ ಅವಾಗ ರಸ ಬಂದಾಗ ನಿಮ್ ಸ್ಮೆಲ್ ಗೊತ್ತಾಗ್ಬಿಡತ್ತೆ. ಅದು ಹೆಂಗೆ ಕಟ್ ಹಾಕೋದು ಅಂದ್ರೆ ಹೆಂಗೆ ಕಾಲೆಲ್ಲ ಕಟ್ ಬಿಡ್ತೀರಾ? ಅಂದ್ರೆ ಇದು ಇಲ್ಲಿಗೆ ಬಂದಾಗ ಇನ್ನೊಬ್ರು ಇದ್ರಾ? ಅವಾಗ ಎಷ್ಟು ದಿವಸ ಇರುತ್ತೆ ಮದ ಇದಕ್ಕೆ? ಅವಾಗ ನಿಮ್ಮ ಮಾತು ಕೇಳಲ್ಲ ಸರಿಯಾಗೆ, ಬಟ್ ನಲ್ಲ ಐಡೆಂಟಿಫಿಕೇಶನ್ ಇರುತ್ತೆ ಬಟ್ ಕೇಳಲ್ಲ. ಪೈಪಲ್ಲಿ ಎಳ್ಕೊಳ್ತಾ ಇದೆ ಅಲ್ಲ ನೀರದು. ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ. ನೀವು ಇನ್ನೊಬ್ರಿಗೆ ಯಾರ್ಗಾನ ಟ್ರೈನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಬರ್ತಾರೆ ಹುಡುಗರು, ಒಂದು ಎರಡು ತಿಂಗಳು ಇರ್ತಾರೆ. ನಿಮಗೆಲ್ಲ ಸ್ಯಾಲ್ರಿ ಇರತ್ತಾ? ಎಷ್ಟಿರುತ್ತೆ ಸ್ಯಾಲ್ರಿ ನಿಮಗೆ? ಹಾಂ, ಕಲೆಕ್ಷನ್ ಆಗತ್ತೆ. ಆ ಕಡೆ ಹೋಗು ಅಂದಿದ್ದ. ಅದು ಅಂಕುಶ ಪೂರ್ತಿ ಕಬ್ಬಿಣದಲ್ಲ ಮರನ ಸರ್? ಅದು ಇದು ಮರ, ಇದು ಇದು ಇಡಕೆ ಮಾತ್ರ. ಅದೇನು ಕಿವಿಗೆ ಹಾಕೋದಾ? ಅದು ಎಲ್ಲಿ ಹೊಡಿತೀಯ ಅದರ? ಏ ಅದು ಇಲ್ಲ, ಸುಮ್ಮನೆ ಬಗ್ಗತ್ತ ಅದು? ಏನಷ್ಟು ನನ್ನ ಪ್ರಕಾರ ಏನೊಂದು ಎಷ್ಟು ಟನ್ ಇರ್ಬೋದು ಇದು ವೆಯ್ಟ್ ಇದು? ಹಾಂ, 5,000 kg ಎದುರಬೇಕಾದ್ರೆ ಸುಮ್ಮನೆ ನಾವು 80-80 kg ಅವ್ರು ಎದುರಿಸ್ಬೇಕಾದ್ರೆ ಅದನ್ನು? ಹಾಂ 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 ಸುಮ್ಮನೆ ಏನೋ ಒಂದು ಅಷ್ಟೇ, ಏನೋ ಒಂದಿದೆ ಆಯ್ದ ಅಂತ. ಇದು ಜಾಗ ಇದೆ ಒಟ್ಟಿನಲ್ಲಿ? ಇದು ಗೇಟು ದಾಟೋದು ಅದು ಕಂಬ ಫಿಕ್ಸ್ ಅದು ನೆಲದಲ್ಲಿ? ನೋಡಿ ಜೈನ್ ಮುನಿಗಳು. ಸ್ನೇಹಿತರೆ ನೋಡಿದ್ರಲ್ಲ ಐಶ್ವರ್ಯ ಆನೆ ಆಟಗಳನ್ನು. ಸೊ ಇಲ್ಲಿಂದ ನಾವು ಈ ಐಶ್ವರ್ಯ ಆನೆ ಹಿಂಭಾಗದಲ್ಲೇ ಒಂದು ಗುಡ್ಡ ಇದೆ, ಆ ಬೆಟ್ಟದ ಮೇಲೆ ಪಾರ್ಶ್ವನಾಥ ಸ್ವಾಮೀಜಿಗಳ ಒಂದು ಮೂರ್ತಿ ಇದೆ, ತುಂಬ ದೊಡ್ಡದು. ಗೊಮ್ಮಟೇಶ್ವರ ಅಂತ ಏನು ಹೇಳ್ತೀವಿ ಅದೇ ರೀತಿ ಪಾರ್ಶ್ವನಾಥ ಸ್ವಾಮೀಜಿಗಳದು. ಸೊ ಅದಕ್ಕೆ ನೀವು ಹೋಗಬೇಕಾದ್ರೆ ಕಾರಲ್ಲೇ ಹೋಗ್ಬೋದು, ಇಲ್ಲ ಬೈ ವಾಕ್ ಕೂಡ ಹೋಗ್ಬೋದು. ಕಾರಲ್ಲಿ ಹೋಗಬೇಕಾದ್ರೆ ಏನು ಸ್ಟಾರ್ಟಿಂಗ್ ಎಂಟ್ರಿ ತೊಗೊಂಡ್ವಲ್ಲ ಅಲ್ಲಿಂದ ಹೋಗಬೇಕಾಗತ್ತೆ. ಜಸ್ಟ್ 1 kilometer, 1.5 kilometer ನೀವು ಮೇಲೆ ಆ ಬೆಟ್ಟದ ಮೇಲೆ ರೀಚ್ ಆಗ್ಬೋದು. ಭಾಳ ಅದ್ಭುತವಾದಂಥ ಜಾಗ, ಭಾಳ ಪ್ಲೆಸೆಂಟಾಗಿದೆ.
ಒಂಥರ ನಿಮಗೆ ಅದೆಲ್ಲ ಹೇಳಿದರೆ ಅದು ಆ ಫೀಲ್ ಅರ್ಥ ಆಗೋದಿಲ್ಲ, ಲೋದಾಗೆ ಆ ಫೀಲ್ ಅರ್ಥ ಆಗುವಂಥದ್ದು. ಭಾಳ ಅದ್ಭುತವಾಗಿದೆ. ಬಂದು ಒಂದು ಸಾರಿ ಹುಂಚ ಇಲ್ಲ ಹುಂಚ ಏನು ಹೇಳ್ತೀರಾ ಅದಕ್ಕೆ ಬಂದು. ಆಮೇಲೆ ನಾನು ಇನ್ನೊಂದು ಹೇಳಬೇಕಿತ್ತು ಸ್ನೇಹಿತರೆ, ನಾನು ಹೋದಾಗ ದೇವಸ್ಥಾನ ರೆನೋವೇಷನ್ ಆಗ್ತಾಯಿತ್ತು, ಕನ್ಸ್ಟ್ರಕ್ಷನ್ ನೀವು ನೋಡ್ತೀರಿ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ದೇವಸ್ಥಾನದ ಪರ್ಫೆಕ್ಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಸ್ನೇಹಿತರಿಗೂ ನಾನು ಕೇಳ್ಕೊಡೋದಿಷ್ಟೇ, ಪದ್ಮಾವತಿ ದೇವಸ್ಥಾನಕ್ಕೆ ಹುಂಚ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ, ಆ ತಾಯಿ ನಿಮ್ಮ ಬಾಳಲ್ಲೂ ಕೂಡ ಆ ಹೊನ್ನನ್ನು ನೀಡಲಿ, ಬಂಗಾರ ಮಾಡಲಿ, ಬಾಳು ಬಂಗಾರ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತಿಳಿಸ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮೋ ಅರ್ಹಂ ತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ ಯಾಣಂ, ನಮೋ ಉವಗ್ನ ಯಾಣಂ, ನಮೋ ಲೋಯ ಸ್ವ ಸಾಹೂಣಾಂ.